ರಕ್ತ ಮಾಂಸಗಳಿಂದ ಕೂಡಿದಂತಹ ವ್ಯಕ್ತಿ ಭೂಮಿಯ ಮೇಲೆ ನಡೆದಾಡಿದ್ದ ಎಂದರೆ ಮುಂದಿನ ಪೀಳಿಗೆ ನಂಬಲಿಕ್ಕಿಲ್ಲ ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕುರಿತು ಖ್ಯಾತ ಭೌತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ನವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗಾಂಧೀಜಿಯವರ ಪ್ರಭಾವದಿಂದಲೇ ಹಲವಾರು ಜನ ದೇಶ ವಿದೇಶಗಳಲ್ಲಿ ಗಾಂಧಿ ತತ್ವ ಅನುಸರಿಸಿ ಗಾಂಧಿ ಎಂಬ ಅನುವರ್ತಕ ನಾಮವನ್ನು ಪಡೆದಿದ್ದಾರೆ. ಉದಾಹರಣೆಗೆ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ, ಗಡಿನಾಡಿನ ಗಾಂಧಿ ಖಾನ್ ಅಬ್ದುಲ್ ಗಫಾರ್ ಖಾನ್, ಅಮೆರಿಕಾದ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್, ಅದೇ ರೀತಿ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಎಂಬ ಹೆಸರುಗಳು ಬಹಳ ಜನಪ್ರಿಯಗೊಂಡಿವೆ. ಗಾಂಧಿ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಕ್ಷಾತ್ ಗಾಂಧಿಯಾಗಿ ಬಾಳು ಸಾಗಿಸಿದವರು ಹೆಮ್ಮೆಯ ಕನ್ನಡಿಗರು ಹರ್ಡೇಕರ್ ಮಂಜಪ್ಪನವರು. 1906ನೇ ಇಸವಿಯ ಸೆಪ್ಟೆಂಬರ್ ತಿಂಗಳ ಕರ್ನಾಟಕದ ದಾವಣಗೆರೆಯಲ್ಲಿ 4 ಪುಟಗಳುಳ್ಳ ಉಜ್ವಲ ರಾಷ್ಟ್ರೀಯ ವಾರ ಪತ್ರಿಕೆಯೊಂದು ಬೆಳಕಿಗೆ ಬಂದಿತು. ದೇಶಭಕ್ತಿಯ ಕಿಡಿಯನ್ನು ಕನ್ನಡ ನಾಡಿನ ಮೂಲೆ ಮೂಲೆಗೂ ಪ್ರಸಾರ ಮಾಡುವುದೇ ಅದರ ಉನ್ನತ ಉದ್ದೇಶ. ಕನ್ನಡಿಗರಲ್ಲಿ ಕನ್ನಡತನದ ಅರಿವು ಮೂಡಿಸುವುದಕ್ಕೆ ಅದು ಮೀಸಲಾಗಿತ್ತು. ಈ ವಾರ ಪತ್ರಿಕೆ ಹೆಸರೇ ಧನುರ್ಧಾರಿ. ಈ ಪತ್ರಿಕೆಯ ಸಮರ್ಥ ಸಂಪಾದಕರೇ ಹರ್ಡೇಕರ್ ಮಂಜಪ್ಪ. ಊರಲ್ಲಿ ಮನೆಯಿಲ್ಲ, ಕೈಯಲ್ಲಿ ಕಾಸಿಲ್ಲ, ಪದವಿಯ ಬಲವೂ ಇಲ್ಲ, ಶಿಕ್ಷಣವು ಕೇವಲ ಕನ್ನಡ ಶಾಲಾಂತ ಪರೀಕ್ಷೆ, ಸ್ವಂತ ಮುದ್ರಣಾಲಯವಿಲ್ಲ, ಅದರ ಬಗೆಗೆ ಯಾವುದೇ ಅನುಭವವೂ ಇಲ್ಲ, ವಯಸ್ಸು ಕೇವಲ 21, ಅನಾಯಾಸವಾಗಿ ದೊರೆತ ಶಿಕ್ಷಕ ವೃತ್ತಿಯನ್ನು ತ್ಯಾಗ ಪತ್ರವನ್ನು ನೀಡಿದರು. ಕಷ್ಟಕರವಾದ ಪತ್ರಿಕಾ ಲೋಕಕ್ಕೆ ಕಾಲಿಟ್ಟರು. ಅದರ ಅಪ್ರತಿಮ ಸಾಹಸಿಗಳು, ಅದಮ್ಯ ಉತ್ಸಾಹಿಗಳು, ಶ್ರೇಷ್ಠ ಸಮಾಜ ಸೇವಕರು, ಉಜ್ವಲ ರಾಷ್ಟ್ರ ಭಕ್ತರು, ಕನ್ನಡ ನುಡಿಯ ಪರಮ ಭಕ್ತರು. ಉತ್ತರ ಕನ್ನಡದ ಸಿರ್ಸಿ ಹತ್ತಿರದ ಪಂಪನ ಬನವಾಸಿಯಲ್ಲಿ 1886ರಲ್ಲಿ ಫೆಬ್ರವರಿ 18ರಂದು ಮಂಜಪ್ಪನವರು ಜನನವಾಯಿತು. ಅಣ್ಣ ಮಧುಲಿಂಗಪ್ಪ ಸಿರ್ಸಿ ತಾಲೂಕಿನ ಕಚೇರಿಯಲ್ಲಿ ಕರ್ಣಿಕ. ಅವನ ಆಶ್ರಯದಲ್ಲಿ ಬಾಲಕ ಮಂಜು ಬೆಳೆದು ವಿದ್ಯಾಭ್ಯಾಸ ಮಾಡಿ ಚುರುಕು ಬುದ್ಧಿಯಿಂದಾಗಿ ಶಿಕ್ಷಕರ ಪ್ರೇಮಕ್ಕೆ ಪಾತ್ರನಾದನು. ಸಂಗನ ಬಸವಯ್ಯ ಎಂಬ ಗುರುಗಳು ಈತನಿಗೆ ಶಿಕ್ಷಕ ವೃತ್ತಿಯನ್ನು ನೀಡಿದರು. ತಿಂಗಳಿಗೆ 7 ರೂಪಾಯಿ ಸಂಬಳ. ಆದರ್ಶ ವಿದ್ಯಾರ್ಥಿಯಾಗಿದ್ದ ಮಂಜಪ್ಪ ಆದರ್ಶ ಶಿಕ್ಷಕರಾದರು ಹಾಗೂ ನಂತರ ವೃತ್ತಿ ತ್ಯಾಗ ಮಾಡಿ ಪತ್ರಿಕೆಯ ಸಂಪಾದಕರಾದರು. ಕನ್ನಡದಲ್ಲಿ ಸತ್ಯಾರ್ಥ ಪ್ರಕಾಶ್ ಎಂಬ ಕೃತಿಯನ್ನು ಬರೆದರು. ನಂತರ ದಾವಣಗೆರೆಯಲ್ಲಿ ಮುದ್ರಣಾಲಯವನ್ನು ಹಾಕಿ ದೇಶಪ್ರೇಮದ ಲೇಖನಗಳನ್ನು ಬರೆದರು. 1906ರ ಸೆಪ್ಟೆಂಬರ್ 6ರಂದು ಪತ್ರಿಕೆಯನ್ನು ಹೊರತಂದು 700 ಜನ ಚಂದಾದಾರರು. ಹಣದ ಅಡಚಣೆಯಿಂದಾಗಿ ಪತ್ರಿಕೆ ನಡೆಯಲಿಲ್ಲ. ನಂತರ ಸಾಲ ಮಾಡಿ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಮನಮುಟ್ಟುವ ಶೈಲಿಯ ಅವರ ವಿಚಾರಾತ್ಮಕ ವಿಶ್ಲೇಷಣಾತ್ಮಕ ಸಂಪಾದಕೀಯ ಲೇಖನಗಳು ಓದುಗರ ಮನ ಮಿಡಿಯುತ್ತಿದ್ದವು. ಅವರ ಲೇಖನಗಳಿಗೆ ಬ್ರಿಟಿಷರು ಎಚ್ಚರಿಕೆ ನೀಡಿದ್ದರು. ವೃತ್ತಿಯಿಂದ ಪತ್ರಿಕೋದ್ಯಮ, ಪ್ರವೃತ್ತಿಯಿಂದ ಸಮಾಜ ಸುಧಾರಕರಾದ ಮಂಜಪ್ಪನವರು ಸ್ವಾಮಿ ರಾಮತೀರ್ಥರು ಹಾಗೂ ಗಾಂಧೀಜಿಯವರ ವಿಚಾರಗಳನ್ನು ಪ್ರಚಾರ ಮಾಡಲು ಮುಂದೆ ಬಂದರು. ಸಾಬರಮತಿಯಲ್ಲಿ ಗಾಂಧೀಜಿಯವರು 1915ರಲ್ಲಿ ಗೊತ್ತು ಮಾಡಿದ್ದ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ನಿರ್ಭಯ, ಸ್ವದೇಶಿ, ಅಸ್ಪೃಶ್ಯತಾ ನಿವಾರಣೆ ಮೊದಲಾದ ತತ್ವಗಳನ್ನು ಜನತೆಯಲ್ಲಿ ಮನೋಮಂದಿರದಲ್ಲಿ ಪ್ರಸಾರ ಮಾಡಲು ಕಂಕಣಬದ್ಧರಾಗಿ ನಿಂತರು. 1926 ಮಾರ್ಚ್ 1 ಆಶ್ರಮವನ್ನು ಸ್ಥಾಪಿಸಿದರು. ಅಂದಿನಿಂದ ಮಂಜಪ್ಪನವರು ಮೇಲಂಗಿ ಹಾಕಿಕೊಳ್ಳುವುದು, ಜೋಡು ಮೆಟ್ಟುವುದನ್ನು ತ್ಯಜಿಸಿದರು. ಆಶ್ರಮದಲ್ಲಿ ಬೆಳಗ್ಗೆ 4 ಗಂಟೆವರೆಗೆ ಏಳುತ್ತಿದ್ದರು. ತೋಟದ ಕೆಲಸ, ನೂಲುವುದು, ಲೇಖನ, ಪತ್ರಿಕೆಗಳನ್ನು ಓದುವುದು, ನಿಯಮಿತವಾಗಿ ಕಟು ಶಿಸ್ತು ಜೀವನ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನಿಶ್ಚಿತವಾದ ವೇಳಾಪಟ್ಟಿಯಂತೆ ಕೆಲಸ ಮಾಡಿದರು. ಆಶ್ರಮದಲ್ಲಿ ತಿಂಗಳಿಗೆ ಒಬ್ಬರಿಗೆ ಊಟದ ಖರ್ಚು 2.75 ರೂಪಾಯಿ ಆಗುತ್ತಿತ್ತು. ಪ್ರಚಾರಕರು ಆಶ್ರಮಕ್ಕೆ ಬಂದರೆ ಅವರ ಊಟ, ಬಟ್ಟೆ, ಪ್ರವಾಸ ಮೊದಲಾದ ಖರ್ಚುಗಳಿಗೆ ದೊರೆಯುತ್ತಿದ್ದುದು ಕೇವಲ 75 ರೂಪಾಯಿಗಳು ಮಾತ್ರ. 1923ರಲ್ಲಿ ಜುಲೈ ತಿಂಗಳಲ್ಲಿ ಆಶ್ರಮವು ಮಳೆಗೆ ಆಹುತಿಯಾಗಿ ಪೂರ್ತಿ ನೀರು ಬಂದಿತು. ಪುಸ್ತಕಗಳನ್ನು ಹಾಗೂ ತಾಯಿಯವರನ್ನು ಗಾಡಿಯಲ್ಲಿ ಸಾಗ ಹಾಕಿದರು. 1924ರಲ್ಲಿ ಮಂಜಪ್ಪನವರು ಗಾಂಧೀಜಿಯವರನ್ನು ನೋಡಲು ಸಾಬರಮತಿ ಆಶ್ರಮಕ್ಕೆ ಹೋದರು. ಇದೊಂದು ಅವರ ಜೀವನದಲ್ಲಿ ಅಪೂರ್ವ ಅನುಭವ. ಬೆಳಗ್ಗೆ ಸಂಜೆ ಗಾಂಧೀಜಿಯವರಲ್ಲಿ ಪ್ರಾರ್ಥನೆಗೆ ಹೋಗುವುದು. ಮಧ್ಯಾಹ್ನ ಅವರು ಕೆಲಸ ಮಾಡುವಾಗ ದೂರ ಕುಳಿತು ನೋಡುತ್ತಿದ್ದರು. ಅವರ ದಿನಚರಿ. ಒಂದು ದಿನ ಗಾಂಧೀಜಿಯವರು ಮಂಜಪ್ಪನವರನ್ನು ಹತ್ತಿರಕ್ಕೆ ಕರೆದು ವಿಚಾರಿಸಿದರು. ಆಗ ಮನುಷ್ಯನಿಗೆ ಪುನರ್ಜನ್ಮ ಉಂಟೆ? ಮಂಜಪ್ಪಗೆ ಕೇಳಿದರು. ಆಗ ಸಾಬರಮತಿ ನದಿ ಹರಿಯುವುದರಲ್ಲಿ ಹೇಗೆ ಸ್ವಲ್ಪವೂ ಅನುಮಾನವಿಲ್ಲವೋ ಹಾಗೆ ಪುನರ್ಜನ್ಮ ಉಂಟು ಎಂಬುವುದು ಅನುಮಾನವೇ ಇಲ್ಲ ಎಂದರು. ಇದು ಅವರ ನಂಬಿಕೆಯ ವಿಷಯ ಎಂದರು ಗಾಂಧೀಜಿ. ಆಸ್ತಿಯದ ಬಗ್ಗೆ ಕೇಳಿದಾಗ ಇನ್ನೊಬ್ಬರಿಗೆ ಸೇರಿದ್ದನ್ನು ನಾವು ಬಯಸಬಾರದು, ಬಳಸಬಾರದು. ಆ ವಸ್ತು ಅವರಿಗೆ ಉಪಯೋಗವಿಲ್ಲದೇ ಇರಬಹುದು, ಆದರೂ ಅದಕ್ಕೆ ಬೆಲೆ ಕೊಡದೆ ನಾವು ಉಪಯೋಗಿಸದಿದ್ದರೆ ಕಳ್ಳತನ ಮಾಡಿದ ಹಾಗೆ ಎಂದರು ಗಾಂಧೀಜಿ. ಅದರಿಂದ ಬಹಳ ಪ್ರಭಾವಕ್ಕೆ ಒಳಗಾಗಿ ಹೀಗಾಗಿ ಮಂಜಪ್ಪನವರನ್ನು ಕರ್ನಾಟಕದ ಗಾಂಧಿ ಎಂದು ಕರೆಯುತ್ತಾರೆ. ವಿಜಯಪುರ ಜಿಲ್ಲೆ ಆಲಮಟ್ಟಿ ಬಳಿ ವಿದ್ಯಾಲಯ ಸ್ಥಾಪಿಸಿದರು. 1927 ಮೇ 13ರಂದು ವಿದ್ಯಾಲಯ ಪ್ರವೇಶ ಪ್ರಾರಂಭವಾಯಿತು. ಅಖಂಡ ಜೀವನವನ್ನೇ ಸಮಾಜಕ್ಕೆ ಮುಡುಪಿಟ್ಟ ಮಂಜಪ್ಪ 60 ವರ್ಷ ತುಂಬಿದ ಬಾಳನ್ನು ಬಾಳೆದರು. 1947ರ ಜನವರಿ 3ರಂದು ನಮ್ಮಿಂದ ಅಗಲಿದರು. ಧೀರನಾಗಿ, ವೀರನಾಗಿ, ಪವಿತ್ರನಾಗಿ, ಸ್ವಾತಂತ್ರ್ಯ ರಾಷ್ಟ್ರ ವೀರರಾಗಿರಿ ಎಂದು ಕೊನೆಯ ಕರೆ ಕೊಟ್ಟಿದ್ದರು.